ಮದ್ಯದ ಅಮಲ್ನಲ್ಲೇ ನಡೆದೊಯ್ತಾ ಭೀಕರ ಅಪಘಾತ ಅತಿ ವೇಗದ ಚಾಲನೆಗೆ ಕಾರಣವಾಗಿದ್ದು ಮದ್ಯ ಸೇವನೆಯ ಏಳು ಮಂದಿ ಸ್ನೇಹಿತರ ರಕ್ತದ ಮಾದರಿ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ಆ ಮಾದರಿಯ ರಿಪೋರ್ಟ್ ಕೂಡ ಇವತ್ತು ಪೊಲೀಸರಿಗೆ ಕೈ ಸೇರಬಹುದು ಅನ್ನೋ ಮಾಹಿತಿ ಇದೆ ಸದ್ಯ ಸೇವನೆ ಮದ್ಯ ಸೇವನೆಯ ಬಗ್ಗೆ ಇಂದು ಬರುವಂತಹ ವರದಿಯಲ್ಲಿ ಖಾತ್ರಿ ಆಗುತ್ತೆ ಅವರು ಮದ್ಯ ಸೇವನೆ ಮಾಡಿಯೇ ವಾಹನ ಚಲಾಯಿಸಿದ್ರ ಅದರ ಪರಿಣಾಮವಾಗಿಯೇ ಈ ಸಾವಾಯ್ತಾ ಅದರ ಪರಿಣಾಮವಾಗಿಯೇ ಭೀಕರವಾಗಿ ಸಾವನ್ನಪ್ಪಿದ್ರ ಎಲ್ಲ ಪ್ರಶ್ನೆಗಳಿಗೆ ಎಫ್ ಎಸ್ ಎಲ್ ರಿಪೋರ್ಟ್ ಉತ್ತರವನ್ನ ಕೊಡಲಿದೆ ಈ ಏಳು ಮಂದಿಯ ರಕ್ತದ ಮಾದರಿಯನ್ನು ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ರು ಈಗ ಆ ರಿಪೋರ್ಟ್ ಪೊಲೀಸರಿಗೆ ಇವತ್ತು ಸಂಜೆ ಕೈ ಸೇರಬಹುದಾದಂತಹ ಸಾಧ್ಯತೆ ಇದೆ ಆ ರಿಪೋರ್ಟ್ ಏನ್ ಹೇಳತ್ತೆ ಅನ್ನೋದ್ರ ಆಧಾರದ ಮೇಲೆ ಗೊತ್ತಾಗತ್ತೆ ಇವರು ಮದ್ಯ ಸೇವನೆ ಮಾಡಿದ್ದಕ್ಕಾಗಿಯೇ ಈ ಒಂದು ದುರ್ಘಟನೆ ನಡೆದು ಹೋಯ್ತಾ ಅಂತ ಕಾರು ಭೀಕರ ಅಪಘಾತ ಪ್ರಕರಣಕ್ಕೆ ಮತ್ತೊಂದು ತಿರುವಿದು ಸೀಟ್ ಬೆಲ್ಟ್ ಹಾಕಿದ್ರು ಕೂಡ ಓಪನ್ ಆಗಿಲ್ಲ ಏರ್ ಬ್ಯಾಗ್ ಅಂತ ಹೇಳ್ತಾರೆ ಸೀಟ್ ಬೆಲ್ಟ್ ಹಾಕಿದ್ರು ಏರ್ ಬ್ಯಾಗ್ ಯಾಕೆ ಓಪನ್ ಆಗಿಲ್ಲ ಅನ್ನೋದು ಈಗಿರುವಂತಹ ಪ್ರಶ್ನೆ ಭಯಾನಕ ಅಪಘಾತದ ಸುತ್ತ ಹಲವು ಚರ್ಚೆಗಳು ಈಗ ನಡೀತಾ ಇದೆ ಕುಡಿದು ಸಾವನ್ನಪ್ಪದ್ರ ಅಥವಾ ಸೀಟ್ ಬೆಲ್ಟ್ ಹಾಕಿದ್ರು ಏರ್ ಬ್ಯಾಗ್ ಓಪನ್ ಆಗದೇ ಇದ್ದಿದ್ದೇ ಈ ಒಂದು ಘಟನೆಗೆ ಕಾರಣನಾ ಈ ರಾಶ್ ಡ್ರೈವ್ ಇಂದ ಏನೇ ಏರ್ ಬ್ಯಾಗ್ ಓಪನ್ ಆಗಿದ್ರು ಎಷ್ಟು ಪ್ರಾಣಗಳು ಉಳಿತಾ ಇತ್ತು ಎಷ್ಟು ಡ್ಯಾಮೇಜ್ ಆಗಿರ್ತಾ ಇತ್ತು ಅನ್ನೋ ಪ್ರಶ್ನೆಗಳು ಸಹಜವಾಗಿ ಇದೆ ಅಪಘಾತದ ವೇಳೆ ಮುಂಬದಿಯಲ್ಲಿ ಕುಳಿತಿದ್ದಂತಹ ಮೂವರು ಅಂದ್ರೆ ಡ್ರೈವಿಂಗ್ ಸೀಟ್ ನಲ್ಲಿ ಕರುಣಾಸಾಗರ್ ಅದರ ಪಕ್ಕದ ಸೀಟ್ನಲ್ಲಿ ಇಶಿತಾ ಮತ್ತು ಬಿಂದು ಇಬ್ರು ಕೂಡ ಒಂದೇ ಸೀಟ್ನಲ್ಲಿ ಕುಳಿತುಕೊಂಡಿರ್ತಾರೆ ಒಂದೇ ಸೀಟಲ್ಲಿ ಇಬ್ರು ಕೂತ್ಕೊಂಡು ಆ ಸೀಟ್ ಬೆಲ್ಟ್ ನ ಹಾಕಿದ್ರು ಅಂದ್ರೆ ಅದು ಹೇಗ್ ಸಾಧ್ಯ ಅರ್ಥವೇ ಆಗ್ತಾ ಇಲ್ಲ ಪೊಲೀಸ್ರ ಅದು ಹೇಗೆ ಹೇಳ್ತಾರೆ ಬೆಲ್ಟ್ ಹಾಕಿದ್ರು ಅಂತ ಒಬ್ರು ಹಾಕಿ ಇನ್ನೊಬ್ರು ಹಾಕಿರ್ಲಿಲ್ವಾ ಅಥವಾ ಇಬ್ರು ಒಂದು ಹಾಕಿದ್ರ ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿರುತ್ತೆ ಮುಂಭಾಗ ಕುಳಿತವ್ರು ಸೀಟ್ ಬೆಲ್ಟ್ ಹಾಕಿದ್ರು ಅನ್ನೋದು ಪೊಲೀಸರ ಪ್ರಾಥಮಿಕ ಮಾಹಿತಿ ಅಪಘಾತದ ಬಳಿಕ ಕೂಡ ಸೀಟ್ ಬೆಲ್ಟ್ ಹಾಗೇ ಇತ್ತು ಸೊ ಆ ಸೀಟ್ ಬೆಲ್ಟ್ ಅನ್ನ ಕತ್ತರಿಸಿ ಆ ನಂತರದಲ್ಲಿ ಆ ಮೃತದೇಹಗಳನ್ನ ಹೊರಕ್ಕೆ ತೆಗೆಯಲಾಗಿದೆ ಅನ್ನೋದು ಅಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳ ವಿವರವನ್ನ ಪೊಲೀಸರು ಕೊಡ್ತಿರುವಂತಹದ್ದು ಸೊ ನಂತರ ಸೀಟ್ ಬೆಲ್ಟ್ ಕತ್ತರಿಸಿ ಮೃತದೇಹಗಳನ್ನ ಹೊರಕ್ಕೆ ತೆಗೆದ್ವಿ ಅಂತ ಅಧಿಕಾರಿಗಳು ಹೇಳ್ತಾರೆ ಮುಂಬದಿ ಕೂತಿದ್ದವರು ಸೀಟ್ ಬೆಲ್ಟ್ ಹಾಕಿದ್ರು ಅಂತ ಕರುಣಾಸಾಗರ್ ಮಾತ್ರ ಸೀಟ್ ಬೆಲ್ಟ್ ಹಾಕಿದ್ನು ಅಥವಾ ಪಕ್ಕದಲ್ಲಿ ಕೂತಿದ್ದಂತ ಆ ಹೆಣ್ಮಕ್ಳು ಕೂಡ ಸೀಟ್ ಬೆಲ್ಟ್ ಹಾಕಿದ್ರು ಹಾಕಿದ್ರು ಅನ್ನೋದಾದ್ರೆ ಹೇಗೆ ಹಾಕಿದ್ರು ಇಬ್ರು ಸೇರ್ಸ್ ಹಾಕೊಂಡಿದ್ರ ಅಥವಾ ಈ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮ ಪಡ್ಕೊಳುತ್ತೆ ಅಂತಲೇ ಹಾಕೊಂಡಿದ್ರು ಅಂತ ಹೇಳ್ಬಿಡ್ತಾ ಇದ್ದಾರಾ ಸೀಟ್ ಬೆಲ್ಟ್ ಹಾಕಿದ್ರೂ ಏರ್ ಬ್ಯಾಗ್ ಓಪನ್ ಆಗಿಲ್ಲ ಅನ್ನೋದು ಇವರ ವಾದ ಡ್ರೈವಿಂಗ್ ಸೀಟ್ನಲ್ಲಿರುವಂತಹ ಕರ್ಣಾಸಾಗರ ಒಬ್ಬ ಸೀಟ್ ಬೆಲ್ಟ್ ಹಾಕಿದ್ರು ಕೂಡ ಬ್ಯಾಗ್ ಓಪನ್ ಆಗ್ತಿತ್ತು ಅನ್ನೋದು ಹಲವರ ಒಂದು ಮಾತು ಆದರೆ ಸೀಟ್ ಬೆಲ್ಟ್ ಹಾಕಿದ್ರು ಏರ್ ಬ್ಯಾಗ್ ಯಾಕೆ ಓಪನ್ ಆಗಲಿಲ್ಲ ಅನ್ನೋ ಬಗ್ಗೆ ಈಗ ಆ ಆಯಾಮದಲ್ಲೂ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಮಗದೊಂದು ಕಡೆಯಲ್ಲಿ ನೀರಿನ ಬಾಟಲ್ನಿಂದ ಕೈ ಕೊಡ್ತಾ ಬ್ರೇಕ್ ಅನ್ನೋ ಪ್ರಶ್ನೆ ನೀರಿನ ಬಾಟಲ್ ನೀರು ಕುಡಿದು ಬಾಟಲನ್ನು ಕೆಳಕ್ಕೆ ಹಾಕಿದ್ದಾರೆ ಅದು ಹೋಗಿ ಬ್ರೇಕ್ ಹಾಕುವಂತಹ ಬ್ರೇಕ್ ಲೀಫ್ ಮೇಲೆ ಇದೆ ಸೊ ಆದ್ರೆ ಕೆಳಭಾಗದಲ್ಲಿ ಇದ್ರ ಕಾರಣದಿಂದಾಗಿ ಬ್ರೇಕನ್ನು ಹಾಕ್ಲಿಕ್ಕೆ ಆಗಲ್ಲ ಅಂತ ಒಂದು ನೀರ್ ಬಾಟಲ್ ಬ್ರೇಕ್ ಲೀಫ್ನ ಕೆಳಗೆ ಹೋಗುವಷ್ಟು ಸ್ಪೇಸ್ ಇರುತ್ತಾ ಗೊತ್ತಿಲ್ಲ ಯಾವ ರೀತಿಯಾಗಿ ಇದನ್ನು ಅಂದಾಜು ಮಾಡ್ತಾ ಇದ್ದಾರೆ ಅಂತ ಬಿಕಾಸ್ ಅಲ್ಲಿದ್ದಂತಹ ಕೆಲೆ ಎಲ್ಲ ವಸ್ತುಗಳು ಕೂಡ ಚಲ್ಲಾಪಿಲ್ಲಿಯಾಗಿ ಎಲ್ಲಂದ್ರಲ್ಲಿ ಮುಂದೆ ಇದ್ದಿದ್ದು ಹಿಂದೆ ಹಿಂದೆ ಇದ್ದಿದ್ದು ಮುಂದೆ ಸ್ಟೇರಿಂಗು ಹಿಂದೆ ಬಿತ್ತು ಅಂತ ಅಂದಾಗ ಬಾಟಲು ಸಹಜವಾಗಿ ಬಿದ್ದಿರಬಹುದೇನೋ ಅದೇ ಕಾರಣ ಅಂತ ಹೇಗೆ ಹೇಳ್ತಾರೋ ಗೊತ್ತಿಲ್ಲ ಬಟ್ ಇರಬಹುದೇನೋ ನೀರಿನ ಬಾಟಲ್ ಇದ್ದ ಕಾರಣದಿಂದಾಗಿ ಬ್ರೇಕ್ ಅಪ್ಲೈ ಆಗಲಿಲ್ವಂತೆ ಇದು ಪೊಲೀಸರು ಅಂದಾಜು ಮಾಡ್ತಾ ಇರುವಂತಹದ್ದು ಆ ಬ್ರೇಕ್ ಲೀಫ್ನ ಕೆಳಗೆ ನೀರಿನ ಬಾಟಲ್ ಕಾಣಿಸೋದ್ರಿಂದ ಬಹುಶಃ ಆಗದೆ ಇರಬಹುದು ಅಂತ ಇಷ್ಟು ವೇಗವಾಗಿ ಇದ್ರು ಅಂತ ಅಂದಾಗ ಸಹಜವಾಗಿ ಏನೇ ಬ್ರೇಕ್ ಹಾಕಿದ್ರು ಅಲ್ಲೊಂದು ಸಣ್ಣ ಅಪಘಾತ ಆಗೇ ಆಗಿರ್ತಿತ್ತು